ಕಾರ್ಯಕ್ರಮ ಹಾಕುವುದರ ಒಟ್ಟಿಗೆ ಇವತ್ತು ಈ ದಿನ ನಮ್ಮ ದೊಡ್ಡ ಚಿಕ್ಕನಹಳ್ಳಿಯ ಊರಿನವರಿಗೆ ಗ್ರಾಮಸ್ಥರಿಗೆ ಆರೋಗ್ಯ ಶಿಬಿರವನ್ನು ಮಾಡ್ತಕ್ಕಂಥದ್ದು. ಮುಖ್ಯವಾಗಿ ನಮ್ಮ ಕಣ್ಣಳತೆ ದೂರದಲ್ಲಿ ಇರ್ತಕ್ಕಂಥದ್ದು ನಮ್ಮ ಚುಂಚನಿಗೆ ದೊಡ್ಡ ಆಸ್ಪತ್ರೆ, ಈಗಾಗಲೇ ಆ ದೊಡ್ಡ ಆಸ್ಪತ್ರೆ ನಮ್ಮ ಕಣ್ಣೆದುರಿದೆ. ಮುಖ್ಯವಾಗಿ ನಮ್ಮ ಸಂಘದ ಸದಸ್ಯರಿಗೆ ಬೇರೆ ಬೇರೆ ಸೌಲಭ್ಯಗಳನ್ನು ತಂದು ನಾವು ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದೇವೆ. ಮುಖ್ಯವಾಗಿ ಆರೋಗ್ಯ ಕುರಿತಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿನೇ ನಮ್ಮ ಸಂಘದವರಿಗೆ ಇನ್ಶೂರೆನ್ಸ್ ಕಂಪನಿಯೊಟ್ಟಿಗೆ ಒಪ್ಪಂದ ಮಾಡಿಕೊಂಡು ಆರೋಗ್ಯ ವಿಮೆ ಯಾವುದು ಆರೋಗ್ಯ ರಕ್ಷಾ ಅಂತ ಒಂದು ಸ್ಕೀಮನ್ನು ಮಾಡಿದ್ದಾರೆ. ಬಹುಶಃ ನಮ್ಮ ನಾಗಮಂಗಲ ತಾಲೂಕಿನಲ್ಲಿ 3,100 ಸಂಘಗಳಿದೆ, 22,800 ಜನ ನಮ್ಮ ಸಂಘದಲ್ಲಿ ಸದಸ್ಯರಿದ್ದಾರೆ. ಸುಮಾರು 20,000 ಜನರಿಗೆ ನಾವು ಆರೋಗ್ಯ ವಿಮೆಯನ್ನು ಈ ವರ್ಷ ಮಾಡಿದ್ದೇವೆ. ಮುಖ್ಯವಾಗಿ ನಮ್ಮ BGS ಹಾಸ್ಪಿಟಲ್ ಈಗಾಗಲೇ ಕ್ಯಾಶ್ಲೆಸ್ ಸೌಲಭ್ಯ ಈಗಾಗಲೇ ನಮ್ಮೊಟ್ಟಿಗಿದೆ. ಅದರೊಟ್ಟಿಗೆ ನಮ್ಮ ಸಿಬ್ಬಂದಿಗಳಾಗಿರ್ಬೋದು ಅಥವಾ ನಮ್ಮ ಕಾಯಂ ಸಿಬ್ಬಂದಿಗಳಲ್ಲಿ ನಿಂತಿರುವ ಜನರಿಗೆ KKS ಕಾರ್ಯಕರ್ತ ಸುರಕ್ಷಾ ಯೋಜನೆ ಅದು ಪ್ಯಾಕೇಜ್ ಹೊರತಾಗಿರ್ತಕ್ಕಂಥ ಸೌಲಭ್ಯ ಕೂಡ ನಮ್ಮ ಆಸ್ಪತ್ರೆ ತಯಾರಾಗಿದೆ. ಮುಖ್ಯವಾಗಿ ಇವತ್ತಿನ ಉದ್ದೇಶ ಅಂತ ಕಂಡ್ರೆ ಅದು ನಮ್ಮ ಸಂಘದ ಸದಸ್ಯರಿಗೆ ನಮ್ಮ ಆಸ್ಪತ್ರೆಯಲ್ಲಿ ಕ್ಯಾಶ್ಲೆಸ್ ಆಗಿರ್ತಕ್ಕಂಥ ಆರೋಗ್ಯ ಸೌಲಭ್ಯ. ಇವತ್ತು ಮುಖ್ಯವಾಗಿ ಜನರನ್ನ ಹತ್ರ ಆರೋಗ್ಯ ಸೇವೆಯನ್ನು ಬರ್ತಕ್ಕಂಥದ್ದು ಬಹುಶಃ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಹಕಾರದೊಂದಿಗೆ ಮುಖ್ಯವಾಗಿ ನಮ್ಮ ಕೇಂದ್ರ ಬಿಂದು ಇವತ್ತು BGS ಹಾಸ್ಪಿಟಲ್. ಇದು ನಮ್ಮನ್ನು ಬೇರೆ ಬೇರೆ ರೀತಿಯ ವೈದ್ಯಕೀಯ ತಪಾಸಣೆಯನ್ನು ಮಾಡಲಿದ್ದಾರೆ. ಒಂದಷ್ಟು ಬೇರೆ ಬೇರೆ ಸೌಲಭ್ಯ ಪೂರ್ವಕವಾಗಿ ಮೆಡಿಸಿನ್ಗಳು ಕೂಡ ನಿಮಗೆ ಕೊಡ್ತಾರೆ. ಮುಖ್ಯವಾಗಿ ನಮ್ಮ ಡಾಕ್ಟರ್ಗಳು ನಿಮಗೆ ನಮ್ಮ ಆರೋಗ್ಯದ ಕುರಿತು ಮಾರ್ಗದರ್ಶನದಲ್ಲಿ ಬಂದಿದ್ದಾರೆ. ಬಹುಶಃ ಈ ಹೆಚ್ಚಿನ ಸಮಯ ಅವರಿಗೆ ಮೀಸಲಿದೆ ಅಂತ ಹೇಳಿಕೊಂಡು ಮುಖ್ಯವಾಗಿ ನಮ್ಮ ದೊಡ್ಡ ಚಿಕ್ಕಹಳ್ಳಿ ಗ್ರಾಮಕ್ಕೆ ನಮ್ಮ ಧರ್ಮಸ್ಥಳ ಊರಿನ ಎಲ್ಲ ನನ್ನ ತಾಯಿ ತಂದೆಯಲ್ಲಿದೆ ಅಕ್ಕ ತಂಗಿಯರೇ, ಧರ್ಮಸ್ಥಳ ಟ್ರಸ್ಟು ನಾನು ತಿಳಿದಂಗೆ ಸುಮಾರು ವರ್ಷಗಳಿಂದ ಅವ್ರದೇ ಆದಂತಹ ಸೌಲಭ್ಯಗಳನ್ನು ಕೊಡ್ತಾ ಬಂದಿದ್ದಾರೆ. ಗ್ರಾಮೀಣ ಭಾಗಕ್ಕೆ ಎಷ್ಟು ಉಪಯೋಗ ಆಗ್ತಾ ಇದೆ ಅಂತ ಕೂಡ ನಾವು ಅರಿತಿದ್ದೀವಿ. ಯಾಕೆಂದ್ರೆ ಸಣ್ಣ ಸಹಾಯ ಅಲ್ಲ ಇದು. ಧರ್ಮಸ್ಥಳವನ್ನು ಎಷ್ಟು ನಾವು ಜ್ಞಾನದಿಂದ ನೋಡ್ತೀವೋ ಅದೇ ರೀತಿ ಧರ್ಮಸ್ಥಳ ನಮಗೆ ಸಹಾಯವನ್ನು ಮಾಡ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ ಏನು ನಮ್ಮ ರೈತರಿಗೆ ಅಕ್ಕ ತಂಗಿದರಿಗೆ ಎಲ್ಲರಿಗೂ ಆಗುತ್ತೆ. ಯಾಕೆಂದ್ರೆ ಯಾರನ್ನೇ ಕೇಳಿದ್ರು 10,000 ರೂಪಾಯಿ ಕೊಡಕ್ಕಿದ್ದಿಲ್ಲ. ಯಾರು ಕೇಳಿದ್ರು ಏನ್ ಕೊಡ್ತೀರಾ ಚೆಕ್ ಕೊಡ್ತೀರಾ ಅಂತಿದ್ರು. ಈಗ ಯಾವ ಚೆಕ್ಕು ತಗೊಳ್ತಾ ಇಲ್ಲ, ಯಾವ ಇದು ಇಲ್ಲ. ಸಹಾಯ ಸಂಘ ಧರ್ಮಸ್ಥಳ ಸಂಘ ಇವತ್ತು ಧರ್ಮಸ್ಥಳದ ಏನು ಯೋಜನಾ ಅಡಿಯಲ್ಲಿ ತುಂಬಾ ಸಹಾಯವನ್ನು ಮಾಡ್ತಾ ಇದೆ. ಅದೇ ರೀತಿ ಮುಂದೆ ನಡ್ಕೊಂಡು ಹೋಗ್ಲಿ, ಒಳ್ಳೇದಾಗ್ಲಿ ಎಲ್ರಿಗೂ. ಯಾಕೆಂದ್ರೆ ವೇದಿಕೆ ಅಲ್ಲ ಇದು, ಇವತ್ತು ಆರೋಗ್ಯ ಶಿಬಿರ ಅಂತ ಹೇಳ್ತಾ ನಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಅವರಿಗೆ ಏನು ಅಂದ್ರೆ ಅವಾಗ ಅವಾಗ ರೆಗ್ಯುಲರ್ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೇನೆ. ಯಾಕಂದ್ರೆ ಇವಾಗ ಕೆಲವೊಂದು ಸೀಸನಲ್ ಡಿಸೀಸಸ್ ಬರ್ತವೆ, ಅದಂದ್ರೆ ಡೆಂಗ್ಯೂ ಇರ್ಬೋದು, ಮಲೇರಿಯಾ ಇರ್ಬೋದು. ಸೊ ಈ ಮಾನ್ಸೂನ್ ಸೀಸನ್ ಅಲ್ಲಿ ಕೆಲವರಿಗೆ ಉಸಿರಾಟದ ತೊಂದರೆ ಬರ್ಬೋದು. ಸೊ ಈ ರೀತಿಯಾಗಿ ಒಂದು ಊಟದ ಚೇಂಜಸ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ವಯಸ್ಸಾದವರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇರ್ತದೆ, ಬಿಪಿ ಜಾಸ್ತಿ ಆಗ್ತದೆ. ಸೊ ಆದ್ದರಿಂದ ಅಡಿದಾವರ್ಗಳಿಗೆ ನಮಸ್ಕಾರ. ಇವತ್ತೇನು ದೊಡ್ಡ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮೋದ್ಯೋಗ ಸಂಸ್ಥೆ ಕಡೆಯಿಂದ ಉಚಿತ ಆರೋಗ್ಯ ಶಿಬಿರ ಆಯೋಜನೆ ಮಾಡಿದ್ದೀರಿ. ತುಂಬಾ ಜನಗಳಿಗೆ ಉಪಯೋಗ ಆಗುವಂತ ಕೆಲಸ. ಈ ಗ್ರಾಮದಲ್ಲಿರೋ ಸರ್ಕಾರಿ ಶಾಲೆನ ನೋಡ್ತು ಅಂತ ಅಂದ್ರೆ ಖುಷಿಯಾಗುತ್ತೆ. ಬೇರೆ ಊರುಗಳಲ್ಲಿ ಸರ್ಕಾರಿ ಶಾಲೆಗಳಿಗೂ ಇಲ್ಲಿ ಶಾಲೆಗೂ ಮಕ್ಕಳುಗಳಾಗ್ಬೋದು ಅಥವಾ ಇಲ್ಲಿನ ಕೋಆರ್ಡಿನೇಷನ್ ಆಗ್ಬೋದು ತುಂಬ ಚೆನ್ನಾಗಿದೆ. ಮತ್ತು ನಿಮಗೆ ತಿಳಿದಿರೋ ಪ್ರಕಾರ ಆದಿಚುಂಚನಗಿರಿ ಆಸ್ಪತ್ರೆ ಇಲ್ಲಿವರೆಗೂ ಸ್ಥಾಪನೆಯಾಗಿ ಇಲ್ಲಿವರೆಗೂ ತುಂಬ ಬೆಳವಣಿಗೆಗಳು ಚೇಂಜಸ್ಗಳನ್ನ ಮಾಡಿಕೊಂಡು ಇಲ್ಲಿಗೆ ಬಂದಿದೆ. ಇವತ್ತು ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಮುಂಚೆ ಆಗಿದ್ರೆ ನಿಮಗೆ ಯಾವುದೇ ಒಂದು ತೊಂದರೆ ಆಯಿತು ಅಂತಂದ್ರೆ, ಏನಾದ್ರು ಒಂದು ಮೇಜರ್ ತೊಂದರೆ ಆಯಿತು ಅಂತಂದ್ರೆ ನಿಮಗೆ ಬೆಂಗಳೂರಿಗಾಗ್ಬೋದು, ಮೈಸೂರಿಗಾಗ್ಬೋದು ಅಥವಾ ಬೇರೆ ಕಡೆ ಎಲ್ಲಾದರೂ ಹೋಗಿ ತೋರಿಸ್ಕೊಳ್ಳಿ ಅಂತ ಹೇಳಿದರು. ಅದೇ ಇವತ್ತು ಪ್ರಸಕ್ತ ದಿನದಲ್ಲಿ ಯಾವುದೇ ಕಡೆ ಎಲ್ಲಿಗೂ ಕಳಿಸ್ದಂಗೆ ಹೃದಯ ತೊಂದರೆ ಆಗ್ಬೋದು, ನ್ಯೂರಾಲಜಿ ಆಗ್ಬೋದು, ಎಲ್ಲ ಯಾವುದೇ ಥರ
ಫೆಸಿಲಿಟಿ ಆಗ್ಬೋದು, ಚುಂಚನಗಿರಿ ಆಸ್ಪತ್ರೆಯಲ್ಲಿದೆ, ಅದನ್ನು ಜನಗಳಿಗೆ ಕೇಳ್ಕೊಳ್ಳೋದೊಂದು ಇದು ಅಂತಂದರೆ ಬಂದು ಆ ಸರ್ವಿಸ್ನ ಉಪಯೋಗಿಸ್ಕೊಳ್ಳಿ. ಬೇರೆ ಕಡೆ ಹೋಯ್ತು ಆಸ್ಪತ್ರೆಗೆ ಹೋಗ್ಲೇಬೇಕು. ಈಗ ನಮ್ಮೂರಿಗೆ ಧರ್ಮಸ್ಥಳ ಸಂಘದಿಂದ ಬಂದಿದ್ದಾರೆ ಅಂತ ಎಲ್ಲರಿಗೂ ಸಂತೋಷ ಅಲ್ವಾ? ಅದಕ್ಕೋಸ್ಕರ ಎಲ್ಲರೂ ಬಂದು ಸ್ವೀಕರಿಸಬೇಕು ಅಂತ ಕೇಳ್ಕೊಂಡು ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ. ಹಾಗಾಗಿ